ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಗಳಲ್ಲಿ ಖಾಲಿ ಇರುವ ಅನುಯಾಯಿ ಪುರುಷ, ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ನೇರ ನೇಮಕಾತಿಗಾಗಿ ಪುರುಷ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಈ ವಿಡಿಯೋದ ಸಂಪೂರ್ಣ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸಲು ಇರುವ ವೆಬ್ಸೈಟ್ನ ಲಿಂಕನ್ನು ನೀಡಲಾಗಿದೆ. ಅದನ್ನು ನೋಡಿ ಸಂಪೂರ್ಣ ಮಾಹಿತಿ ಪಡೆಯಿರಿ. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮ್ಮಲ್ಲಿ ಆರ್ಮಿ ಪೊಲೀಸ್ ತರಬೇತಿ ಕೊಡಲಾಗುವುದು. ಆರ್ಮಿಯಲ್ಲಿ ಟ್ರೇಡ್ಮನ್, GD, ಕ್ಲರ್ಕ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಹಾಗೂ SSCಯಲ್ಲಿ BSF, CISF, ITBP, SSF, SSB, ಆಸಾಂ ರೈಫಲ್ಸ್ ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಪುರುಷ ಹಾಗೂ ಮಹಿಳೆಯರಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾಂ, ರಾಜ್ಯ ಕರ್ನಾಟಕ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30 ಜುಲೈ 2021. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಆಗಸ್ಟ್ 2021. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 1 ಸೆಪ್ಟೆಂಬರ್ 2021. ವೃತ್ತಿವಾರು ಅನುಯಾಯಿ ಹುದ್ದೆಗಳು: ಅಡುಗೆಯವರು 81 ಹುದ್ದೆಗಳು, ಕ್ಷೌರಿಕ 45 ಹುದ್ದೆಗಳು, ದೋಬಿ 53 ಹುದ್ದೆಗಳು, ಕಸ ಗುಡಿಸುವವರು 58 ಹುದ್ದೆಗಳು, ನೀರು ತರುವವರು 13 ಹುದ್ದೆಗಳು. ಒಟ್ಟು ಹುದ್ದೆಗಳು 250. ವಿದ್ಯಾರ್ಹತೆ: ಅಭ್ಯರ್ಥಿಯು SSLC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ವಯೋಮಿತಿ: ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷದಿಂದ ಗರಿಷ್ಠ 30 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. SC/ST OBC ವರ್ಗದ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ದೇಹದಾರ್ಢ್ಯತೆ ಪರೀಕ್ಷೆ. ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಕನಿಷ್ಠ 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು. ಅಭ್ಯರ್ಥಿಯ ಎದೆಯ ಸುತ್ತಳತೆ 81 ಸೆಂಟಿಮೀಟರ್ನಿಂದ ಪೂರ್ತಿ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಆಗಬೇಕು. ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆಯಾಗಬೇಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳು ಕನಿಷ್ಠ 155 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು. ಅಭ್ಯರ್ಥಿಯ ಎದೆ ಸುತ್ತಳತೆ 85 ಸೆಂಟಿಮೀಟರ್ನಿಂದ ಪೂರ್ತಿ ವಿಸ್ತರಿಸಿದಾಗ 80 ಸೆಂಟಿಮೀಟರ್ ಆಗಬೇಕು. ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್, ದೈಹಿಕ ಸಹಿಷ್ಣುತೆ ಪರೀಕ್ಷೆ. ಕ್ಷೌರಿಕ, ಅಡುಗೆಯವರು ಹಾಗೂ ದೋಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇರುವುದು. ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 1:30 ಒಳಗಡೆ ಓಡಿ ಪೂರೈಸಬೇಕು. ಎಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 2 ನಿಮಿಷದಲ್ಲಿ ಓಡಿ ಪೂರೈಸಬೇಕು. 3.80 ಮೀಟರ್ ದೂರದ ಉದ್ದ ಜಿಗಿತವನ್ನು ಜಿಗಿಯಬೇಕು. 4 kg ತೂಕದ ಗುಂಡವನ್ನು 5.60 ಮೀಟರ್ ದೂರ ಎಸೆಯಬೇಕು. ಕಸ ಗುಡಿಸುವವರು ಮತ್ತು ನೀರು ತುಂಬುವವರು ಹುದ್ದೆಗಳನ್ನು ಹೊರತುಪಡಿಸಿ ಉಳಿದ ಹುದ್ದೆಗಳಿಗೆ ಟ್ರೇಡ್ ಟೆಸ್ಟ್ ಇರುವುದು, ಅಂದರೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್, ಪ್ರಾಯೋಗಿಕ ಪ್ರದರ್ಶನ ಹಾಗೂ ಓರಲ್ ಅಸೈನ್ಮೆಂಟ್ ಆಫ್ ರಿಸ್ಪೆಕ್ಟಿವ್ ಟ್ರೇಡ್, ವೃತ್ತಿ ಕುರಿತಾಗಿ ಮೌಖಿಕ ಮೌಲ್ಯಮಾಪನ ಇರುವುದು, ಎಕ್ಸ್ಪೀರಿಯನ್ಸ್, ನಂತರ ವೈದ್ಯಕೀಯ ಪರೀಕ್ಷೆ ಇರುವುದು. ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇರುವುದಿಲ್ಲ. ವಿವರವಾದ ಮಾಹಿತಿಗಾಗಿ ಟು ಗೆಟ್ ಆಫೀಸಿಯಲ್ ನೋಟಿಫಿಕೇಶನ್ https://drive.google.com/5/D/1H2NS to apply online https://KSRP411KSPonline.co.in/has/ ಸಂಪರ್ಕಿಸಿ.
ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.